ಈಗ ಅವರು ಈಗಾಗಲೇ ಅಂಬಿಕಾಪತಿ ಸಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಬಟ್ ಆ ಸಾವು ಹಿಂದೆ ಏನೇನು ಒತ್ತಡ ಇತ್ತು ಅಂತ, ಒತ್ತಡ ಇದೆ ಅದಿದೆ ಇದಿದೆ ಅಂತ ಪತ್ರಿಕೆಯಲ್ಲಿ ನಾನು ನೋಡಿದೆ. ಯಾರು ಒತ್ತಡ ಇತ್ತು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಷ್ಟ ಮಾಡಬೇಕು. ಯಾರು ಒತ್ತಡ ಇತ್ತು, ಯಾರು ಒತ್ತಡ ಹಾಕಿದ್ರು, ಕಾಂಗ್ರೆಸ್ ಅವರು ಒತ್ತಡ ಹಾಕಿದ್ರ, ಅಧಿಕಾರಿಗಳು ಒತ್ತಡ ಹಾಕಿದ್ರ, ಇದು ಜನರಿಗೆ ತಿಳಿಸಬೇಕಾಗಿದೆ. ಅದನ್ನು ಕೂಡ ಒಂದು ತನಿಖೆ ಮಾಡಿದ್ರೆ ಯಾರು ಒತ್ತಡ ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಅವರು ಈಗಾಗಲೇ ಅಂಬಿಕಾಪತಿ ಸಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಬಟ್ ಆ ಸಾವು ಹಿಂದೆ ಏನೇನು ಒತ್ತಡ ಇತ್ತು ಅಂತ, ಒತ್ತಡ ಇದೆ ಅದಿದೆ ಇದಿದೆ ಅಂತ ಪತ್ರಿಕೆಯಲ್ಲಿ ನಾನು ನೋಡಿದೆ. ಯಾರು ಒತ್ತಡ ಇತ್ತು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಷ್ಟ ಮಾಡಬೇಕು. ಯಾರು ಒತ್ತಡ ಇತ್ತು, ಯಾರು ಒತ್ತಡ ಹಾಕಿದ್ರು, ಕಾಂಗ್ರೆಸ್ ಅವರು ಒತ್ತಡ ಹಾಕಿದ್ರ, ಅಧಿಕಾರಿಗಳು ಒತ್ತಡ ಹಾಕಿದ್ರ, ಇದು ಜನರಿಗೆ ತಿಳಿಸಬೇಕಾಗಿದೆ. ಅದನ್ನು ಕೂಡ ಒಂದು ತನಿಖೆ ಮಾಡಿದ್ರೆ ಯಾರು ಒತ್ತಡ ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.